ಎಲ್ಲವಕ್ಕೂ ನಮಸ್ಕಾರ ಕರ್ನಾಟಕ ಸರ್ಕಾರ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸ್ಥಾಪಿಸಿ ಆದೇಶ ಹೊರಡಿಸಿದ ದಿನ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಹನ್ನೊಂದು ಹಾಗಾಗಿ ಪ್ರತಿ ವರ್ಷ ಡಿಸೆಂಬರ್ ಹದಿನೈದು ತಾರೀಕಿನ ಅರೆಭಾಷೆ ದಿನಾಚರಣೆಯಾಗಿ ಮಾಡೋಕು ಅಂತ ಅಕಾಡೆಮಿ ಕಡೆಯಿಂದ ನಿರ್ಧಾರ ಮಾಡಿಯೋಳೋ ಈ ಸರ್ತಿ ಅರೆಭಾಷೆ ದಿನಾಚರಣೆ ಲೆಕ್ಕಲಿ ನಾಲ್ಕು ದಿನ ಸರಣಿ ಉಪನ್ಯಾಸ ಇಟ್ಟುಕೊಂಡಳು ಉಪನ್ಯಾಸದ ಸುರುನ ದಿನ ಇಂದು ಭಾಷಾ ವಿಜ್ಞಾನಿ ಪ್ರೊಫೆಸರ್ ಕೋಡಿ ಕುಶಲಪ್ಪ ಗೌಡ ಇವು ಅರೆ ಧ್ವನಿಮ ವ್ಯವಸ್ಥೆಯ ಬಗ್ಗೆ ಮಾತಾಡುವೆ ಜಾಲತಾಣಲ್ಲಿ ನಡೆಯುವ ಈ ಉಪನ್ಯಾಸಕ್ಕೆ ಅವರನ್ನ ನಾನು ತುಂಬಾ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಒಳೆ ಅರೆ ಭಾಷೆ ಅಂತ ಹೇಳೋದು ಕನ್ನಡದ ಒಂದು ಉಪಭಾಷೆ ಅಷ್ಟು ಪ್ರಸಿದ್ಧ ಆಗಿಲ್ಲದ ಭಾಷೆ ಕೆಲವೇ ಜನ ಮಾತಾಡುವಂತ ಭಾಷೆ ಆ ಜಿಲ್ಲೆನ ಪಶ್ಚಿಮ ಭಾಗದಲ್ಲಿ ಕನ್ನಡ ಜಿಲ್ಲೆನ ಪೂರ್ವ ಭಾಗದಲ್ಲಿ ಕೆಲವು ತಾಲೂಕುಗಳಲ್ಲಿ ಈ ಭಾಷೆ ಮಾತಾಡುವಳು ಇದರಲ್ಲಿ ಒಂದು ಪಂಗಡದವು ತುಳು ಯಾಕ ತಮಿಳು ತುಳುನಾಡಲ್ಲಿ ಭಾಷೆ ಒಂದೇ ಅಲ್ಲದಿದ್ದರೂ ರೀತಿ ಮತ್ತು ಸಂಪ್ರದಾಯಗಳೆಲ್ಲ ಒಂದೇ ಆಗಿದ್ದಾವೆ ಅದರಿಂದ ಇವು ನಮ್ಮ ಅಂತ ಹೇಳೋದಕ್ಕೆ ಖಾತ್ರಿ ಈ ಭಾಷೆ ದ್ರಾವಿಡ ವರ್ಗಕ್ಕೆ ಸೇರಿದೆ ಕನ್ನಡ ತಮಿಳು ತುಲ್ ತೆಲುಗು ತುಳು ಅದೆಲ್ಲ ತುಳು ಇವೆಲ್ಲ ದ್ರಾವಿಡ ಭಾಷೆ ಪಂಗಡಕ್ಕೆ ಸೇರಿದೆ ಇದು ಕನ್ನಡದ ಒಂದು ಉಪಭಾಷೆ ಅಂತ ಹೇಳ್ಕೊಂಡ್ರೆ ಇದು ಕೂಡ ದ್ರಾವಿಡಲೇ ಆಗಿ ಹೋದೆ ಇದರ ಪ್ರಾಚೀನತೆ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರಿಗೆ ಯಾವ ಆಧಾರನೂ ಸಿಕ್ಕೇ ಒಬ್ಬೊಬ್ಬ ಒಂದೊಂದು ಥರ ಹೇಳಿದರೆ ಅದು ಸರಿ ಅಂತ ಪ್ರೂವ್ ಮಾಡೋಕ್ಕೆ ಬೇಕಾದ ಆಧಾರ ಯಾವುದು ಸಿಕ್ಕರ್ಲಿ ಏನಾದ್ರೆ ಅಧ್ಯಯನ ಸುರದ್ದು ತೀರ ಇತ್ತೀಚೆಗೆ ಯಾರು ಇದರ ಗುಡುವೆಲೇ ಇತ್ತಲೇ ಅಂತ ಹೇಳಬೇಕು ಆಮೇಲೆ ಈ ಭಾಷಣವು ಅಲ್ಲಿ ವಿದ್ಯಾವಂತರು ಕಡಿಮೆ ಆಗಿದ್ದು ಯಾಕಂದ್ರೆ ಆ ಕಾಲದಲ್ಲಿ ಈ ಗೌಡ ಮುಂದಾಳುಗ ಸುಳ್ಳ ಪ್ರದೇಶದ ಗೌಡ ಮುಂದಾಳುಗ ಎಲ್ಲ ಸೇರಿ ಬ್ರಿಟಿಷ್ ಕಂಪನಿ ಇಲ್ಲಿ ರಾಜ್ಯ ಸ್ಥಾಪನೆ ಬೇಕಾದ ಆ ಆಡಳಿತದಲ್ಲಿ ಮಾಡಿದ ಏರುಪೇರುಗಳನ್ನ ನೋಡಿ ಒಂದು ಸೈನ್ಯ ಸೇರಿಸಿ ಅವರಲ್ಲಿಂದ ಓಡಿಸೋಕೆ ತಳಿ ಮಂಗಳೂರವರೆಗೆ ದಂಡು ತಗೊಂಡು ಹೋಗಿ ಅವರು ಓಡಿಸಿದ್ರು ಆಮೇಲೆ ಆ ದೊಡ್ಡ ಸೈನ್ಯ ಬ್ರಿಟಿಷರು ತಗೊಂಡು ಬಂದು ಇವರೆಲ್ಲ ಸೋಲಿಸಿ ಕೆಲವರ ಸೆರೆ ಹಿಡಿದು ಮತ್ತೆ ಕೆಲವರದ್ದು ಗಲ್ಲಿಗೆ ಇರಿಸಿ ಹಂಗೆಲ್ಲ ಮುಂದೆ ಕೊಡಗು ಪುತ್ತೂರು ತಾಲೂಕು ಇಡೀ ಸೇರಿತ್ತು ಪುತ್ತೂರಿನವರೇ ಕೊಡಗು ಜಿಲ್ಲೆಯಾಗಿತ್ತು ಆಮೇಲೆ ಇವು ಈ ಗೌಡರು ಒಟ್ಟಿಗೆ ಇದ್ದರೆ ನಾವು ಇನ್ನು ಮುಂದೆ ತೊಂದರೆ ಅಂತ ಹೇಳಿದೆ ಸುಳ್ಳ್ಯದ ಈಚಿನ ಪ್ರದೇಶನ ಪುತ್ತೂರಿಗೆ ಸೇರಿದ್ದು ಬೇರವರೆಗೆ ಇದ್ದ ಪ್ರದೇಶನ ಬೇರೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿಸಿದ್ವು ವಿದ್ಯಾಭ್ಯಾಸ ಕಡಿಮೆ ಆಗಿರಕ ಇಲ್ಲಿ ಯಾವ ಅಭಿವೃದ್ಧಿ ಕಾರ್ಯನೂ ಇಲ್ಲೇ ಶಿ ಶಾಲೆ ಕಾಲೇಜಿಗೆ ಇತ್ತಲೆ ದಾರಿ ತೋರೋದು ಆಮೇಲೆ ಆ ಕಾಲಲ್ಲಿ ಐದನೇ ಕ್ಲಾಸ್ ಕಲ್ತವೆ ದೊಡ್ಡ ಹೆಚ್ಚಿನ ವಿದ್ಯ ವಿದ್ಯಾಭ್ಯಾಸ ಪಡೆದು ಅಂತ ಹೇಳುವ ಅದು ಅಭಿಪ್ರಾಯ ಇತ್ತು ಕಾಲಕ್ಕೂ ಮಲ್ಲಿತ್ತು ಸ್ವಾತಂತ್ರ್ಯ ನಂತರ ಸುಳ್ಳಿವೆ ಒಂದು ವಿದ್ಯಾ ಕೇಂದ್ರ ಬೆಳೆದು ಆಯ್ತು ಅದು ಬೆಳೆದು ಹೋಕ್ಕೆ ಕಾರಣ ನಮ್ಮ ಡಾಕ್ಟರ್ ಕುರಿಂಜಿ ವೆಂಕಟರಮಣಗೌಡ್ರು ಅವರ ಸಾಧನೆಯಿಂದ ಒಂದು ಒಳ್ಳೆ ವಿದ್ಯಾ ಕೇಂದ್ರ ಆಯ್ತು ಎಷ್ಟೋ ಜನ ಡಾಕ್ಟ್ರು ಅಂತ ದೊಡ್ಡ ದೊಡ್ಡ ಪದವಿ ಪಡೆಯೋಕ್ಕೆ ಸಾಧ್ಯ ಆಯಿತು ಕೆಲವು ವಿದೇಶಗಳಲ್ಲಿ ಹೋಗಿ ನೆಲೆಸಿಗಳು ಹಾಗೆ ಗೌಡ್ರಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಿಗೆ ಆಯ್ತು ಈ ಇದರ ಈ ಭಾಷೆ ಹಿಂಗೆ ಒಂದು ಮೂಲೆ ಸೇರಿದ ಭಾಷೆ ಆಗಿದ್ದಿರೋ ನಮ್ಮ ಭಾರತ ದೇಶದಲ್ಲಿ ಭಾಷಾ ವಿಜ್ಞಾನ ಅಂತ ಹೇಳಿದರೆ ಬೆಳೆಸೋಕ್ಕೆ ಶುರು ಮಾಡೋದು ರಾಕ್ ರಾಕ್ಕಲ್ ಫೌಂಡೇಶನ್ನ ಸಹಾಯದಿಂದ ಅಲ್ಲಿನ ವಿದ್ವಾಂಸರೆಲ್ಲ ಅದು ಭಾರತಕ್ಕೆ ಬಾದು ಇಲ್ಲಿ ಸಮ್ಮರ್ ಸ್ಕೂಲ್ ಆಫ್ ಸ್ಟಿಕ್ಸ್ ಅಂತ ಮಾಡಿ ಇಲ್ಲಿನ ಉಪಾಧ್ಯಾಯಗಳಿಗೆಲ್ಲ ಟ್ರೈನಿಂಗ್ ಕೊಡೋದು ಲಿಂಗ್ವೆಸ್ಟಿಕ್ಸಲ್ಲಿ ಹಂಗೆ ಲಿಂಗ್ವೆಸ್ಟಿಕ್ಸ್ ಭಾಷಾ ವಿಜ್ಞಾನ ಬೆಳೆದು ಭಾತ ಇಲ್ಲಿ ಹಂಗೆ ಬಾಕ ಅವರ ಗಮನ ನಮ್ಮ ಆರೆ ಭಾಷೆ ಕಡೆಗೂ ಹರ್ತದೆ ಯಾಕಂದರೆ ಮಾತಾಡುವ ಭಾಷೆ ಒಟ್ಟು ಅಂದರೆ ಇದೊಂದು ವಿಶೇಷವಾದ ವಸ್ತು ಅಂತ ಹೇಳುವ ಅಭಿಪ್ರಾಯ ಬಂತು ಇದರಲ್ಲಿ ಯಾರು ಅಧ್ಯಯನಕ್ಕೆ ಹೊರಟತ್ಲೆ ನಾನು ಹೇಳದಿದ್ದರೆ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಯಲ್ಲಿ ನಾನು ಅಣ್ಣಾಮಲೆ ಯೂನಿವರ್ಸಿಟೀಲಿ ಇದ್ದಾಗ ಅಲ್ಲಿ ಇದರ ಬಗ್ಗೆ ಒಂದು ಪುಸ್ತಕ ಬರೆದೆ ಈ ಅರೆ ಭಾಷೆ ಬಗ್ಗೆ ಗೌಡ ಕನ್ನಡ ಅಂತ ಹೆಸರಿಸಿ ಇಂಗ್ಲೀಷಲ್ಲಿ ಪುಸ್ತಕ ಬರೆದು ಅಲ್ಲಿ ಅದು ಒಳ್ಳೆಯ ಪ್ರಸಿದ್ಧವಾದ ನಮಗೂ ಯಾರಾದರೂ ಓದಿತ್ಲ ಯಾಕಂದರೆ ಓದಿ ಸಾಮಾನ್ಯಲಿ ಅರ್ಥವೂ ಹಾಕಿಲ್ಲ ಹಂಗೆ ಈಗ ದ್ರಾವಡ ಭಾಷೆಯಲ್ಲಿ ಅಧ್ಯಯನ ಮಾಡುವ ಎಷ್ಟೋ ಜನಗಳು ಅದು ಪ್ರದೇಶದಲ್ಲಿ ಅವಳು ಅಮೇರಿಕಾ ಇಂಗ್ಲೆಂಡ್ ದೇಶಗಳಲ್ಲಿ ಅಭ್ಯಾಸ ಮಾಡುವ ಹಾಗೆ ಅದಕ್ಕೆಲ್ಲ ಅದಕ್ಕೆ ಉಪಯೋಗಕ್ಕೂ ಬರ್ತದ್ದು ಆಮೇಲೆ ನಮ್ಮ ಆಮೇಲೆ ಯೂನಿವರ್ಸಿಟಿಯಲ್ಲಿ ಪ್ರತಿ ವರ್ಷ ಒಂದೊಂದು ಸೆಮಿನಾರ್ಗಳು ನಡೆಸ್ತಿದ್ದು ಅದರಲ್ಲಿ ನಾನು ಹಲವು ಲೇಖನಗಳು ಬರೆದೆ ಈ ಭಾಷೆಯ ಬಗ್ಗೆ ಹಂಗೆ ಇತ್ತು ಇತ್ತೀಚೆಗೆ ಇದರ ಹೇಗೆ ಹೆಸರಿಸೋದು ಹೆಂಗೆ ಈ ಭಾಷೆಗೆ ಅಂತ ಹೇಳಿದೊಂದು ದೊಡ್ಡ ಸಮ ಸಮಸ್ಯೆ ಗೌಡ ಕನ್ನಡ ನಾ ಕರೆದೆ ಯಾಕಂದ್ರೆ ನನ್ನ ಗುರುಗ ಅವನು ಬರೆದ ಲೇಖನಲ್ಲಿ ಅದರ ಗೌಡ ಕನ್ನಡ ಅಂತ ಹೆಸರಿಸಿದ್ದು ಅದೇಗ ಹೆಸರು ನೆಸಗಳ ಪುಸ್ತಕ ಪುಸ್ತಕ ಬರೆದೆ ಅಂದರೆ ಗೌಡ ಕನ್ನಡ ಅಂತ ಕರೆಯೋದು ಸಪೂರ್ಣ ಸರಿಯಲ್ಲ ಯಾಕಂದರೆ ಈಗ ದಕ್ಷಿಣ ಕನ್ನಡದಲ್ಲಿ ತುಳು ಮಾತಾಡೋ ಜನಾಂಗಗಳಲ್ಲ ಅವ್ರ ನಮ್ಮ ಅವರಷ್ಟೇ ಆ ಗರ್ಗನ ಇದರ ಗೌಡ ಕನ್ನಡದಲ್ಲಿ ಅವರ ಅದಕ್ಕೆ ಒಪ್ಪಿಗೆ ಆಗ್ಲಿಲ್ಲ ಮತ್ತೆ ಹೆಂಗಾರು ಸಂಶಯವೇ ಇತ್ತು ಅದು ಯಾರು ಅರೆ ಕನ್ನಡ ಅಂತ ಹೇಳಿದ್ರು ಅರೆ ಭಾಷೆ ಅಂತ ಹೇಳುವ ಹೆಸರನ್ನು ಶುರುವಿ ಯಾರು ಇಸಿದವಂತೇಳಿ ಗೊತ್ತಾಗ್ಲೇ ಅದು ಒಂದು ಉತ್ತರದ ಸತ್ಸರ ಮಾಡುವ ಬುದ್ಧಿಯಿಂದ ಹೇಳಿದ ನನಗೆ ಕಂಡದೆ ಭಾರತ ದೇಶದಲ್ಲಿದ್ದ ಸಂಸ್ಕೃತ ಪಂಡಿತರೆಲ್ಲ ಸಂಸ್ಕೃತ ಪಾಳಿ ಪ್ರಾಕೃತ ಅಪಭ್ರಂಶ ಹೇಳಿ ಇಷ್ಟು ಭಾಷೆಗಳು ಭಾರತ ದೇಶದ ಭಾಷೆಗಳು ಅಂತ ಹೇಳೋದು ಆರ್ಯನ್ ಲ್ಯಾಂಗ್ವೇಜಸ್ ಅಂದರೆ ಅದರ ಮೂರುವರೆ ಭಾಷೆಗಳು ಅಂತ ಕರೆದು ಅರೆ ಅಂತ ಹೇಳೋದು ಯಾವುದು ಅಂದರೆ ಅಪಭ್ರಂಶ ಆದಿ ಭಾಷೆಗಳ ಅರೆ ಅಂತ ಹೇಳುವ ಹೊರದು ಹಾಗೆ ಅದರಲ್ಲಿ ಅದಕ್ಕೆ ಅರೆ ನಡೆ ಅಥವಾ ಅರೆ ಭಾಷೆ ಅಂತ ಹೆಸರು ಬಾತೋ ಅಂತ ಒಂದು ಸಂಶಯ ಏನಿದ್ದರೂ ಪ್ರಚಲಿತವಾಗಿ ಅರೆ ಭಾಷೆ ಅಂತ ಹೇಳೋದೇ ಇತ್ತು ಅದು ಸರಿಯಾದ ಕೂಡ ಅದನ್ನು ಉಪಯೋಗಿಸಿದ್ದು ಆಮೇಲೆ ನಮ್ಮ ಸರ್ಕಾರದವು ಇದಕ್ಕೊಂದು ಅಕಾಡೆಮಿ ಮಾಡೋಕ್ಕನ್ನ ಅದರ ಅರೆ ಭಾಷೆ ಅಂತ ಕರೆದು ಇನ್ನೂ ಬೇರೆ ಉಪಾಯ ಇಲ್ಲ ಈಗ ಶ್ರೀ ಗವಾ ಸರ್ಕಾರದ ಶ್ರೀಮುದ್ರೆ ಬಿದ್ದ ಮೇಲೆ ಅದಕ್ಕೆ ಯಾರೇ ಭಾಷೆ ಅಂತ ಹೆಸರು ಕಾಯಿ ಮಾತು ಸರಿಯೋ ತಪ್ಪೋದು ಬೇರೆ ಇನ್ನು ಇದರಲ್ಲಿ ಪ್ರತಿಯೊಂದು ಭಾಷೆಗೂ ಮುಖ್ಯಪಟ್ಟದೇನೆಂದರೆ ಧ್ವನಿ ನಮ್ಮ ಭಾರತ ದೇಶದ ವಿಜ್ಞಾನಿಗಳೆಲ್ಲ ಬರಹ ಮೂಲಕ ಭಾಷೆನ ಹೆಚ್ಚಿಗೆ ಇದು ಮಾಡಿಕೊಂಡು ಬರಹ ಬರಹವೇ ಬರಹವೇ ಮೂಲ ಅದು ಅಕ್ಷರ ಅಂತೇಳಿ ಬರದದು ಅಂತ ಹೇಳಿದ್ದು ಹಂಗೆ ಬರಹದ ಮೂಲ ಅಂತ ನಮ್ಮ ಪೂರ್ವದ ಪಂಡಿತರು ಪೂರ್ವ ಔರಾತ್ಯ ಪಂಡಿತರು ಹಾಗೆ ಬರ್ದವು ಆದರೆ ಅಮೇರಿಕನ್ ವೈಜ್ಞಾನಿಕ ಭಾಷೆ ಭಾಷೆಗೆ ಧ್ವನಿ ಮೂಲ ಕೊಟ್ಟದಂತೇಳಿ ಕೊಟ್ಟವು ಹಾಗೆ ಮಾಡಿ ಕನಿಷ್ಠ ಅದರ ವ್ಯತ್ಯಾಸ ತೋರುವಂಥದ್ದು ಧ್ವನಿ ಭಾಷೆ ಅಂತ ಅನುಭವ ಅದಕ್ಕೆ ಮಾ ಅಂತ ಧ್ವನಿ ಮಾ ಹಾಗೆ ಇಂಗ್ಲೀಷ್ಲಿ ಫೋನಿಮ್ ಅಂತೇಳಿ ಅದಕ್ಕೆ ತೋರಿಸಿಕೆ ಪ್ರತ್ಯೇಕವಾದ ಕೆಲವು ಪ್ಯಾಕೆಟ್ಗಳ ಎಲ್ಲ ನಿರ್ಮಾಣ ಮಾಡೋದು ಒಂದು ಮಾ ಅಂತ ಹೇಳಿದರೆ ಅದೊಂದು ಭಾಷೆಗಳ ಪಂಗಡ ಅದಕ್ಕೆ ಉಪಧ್ವನಿಗಳಿದ್ದಾವೆ ಅವರ ಉಪ ಸದಸ್ಯರು ಹಂಗೆ ಅದರ ವಿಂಗಡಿಸೋ ಕ್ರಮ ಸು ಶುರು ಆಯ್ತು ಮನೆ ಕಟ್ಟಿಗೆ ಹೇಗೆ ಇಟ್ಟಿಗೆ ಕಲ್ಲು ಹೇಗೆ ಮುಖ್ಯ ಅದೇ ರೀತಿಯಲ್ಲಿ ಭಾಷೆಗೆ ಧ್ವನಿ ಮುಖ್ಯ ಅಂತ ಹೇಳಿದು ಅಭಿಪ್ರಾಯ ಬರ್ತದೆ ಅಯ್ಯೋ ಶುರುವೊಂದು ಭಾಷೆನ ಅಧ್ಯಯನ ಮಾಡಬೇಕಂದ್ರೆ ಅದರ ಧ್ವನಿ ಮಗಳೆಲ್ಲ ಪಟ್ಟಿ ಮಾಡಬೇಕಾದ್ರೆ ಧ್ವನಿಗಳ ಪಟ್ಟಿ ಮಾಡ್ಕ ನಾವು ಎರಡು ಥರ ಧ್ವನಿಗಳ ಒಂದು ಸ್ವರಗ ಮತ್ತೊಂದು ವ್ಯಂಜನಗ ಅದರಲ್ಲಿ ಸ್ವರಗಳಲ್ಲಿ ಎರಡು ವಿಧ ಹ್ರಸ್ವ ಮತ್ತು ದೀರ್ಘ ಅಂತೇಳಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಆಗುವಂಥ ಧ್ವನಿಗೆ ಹ್ರಸ್ವ ಅಂತ ಕರೀತಾರೆ ಅದಕ್ಕಿಂತ ಹೆಚ್ಚಿನ ಕಾಲ ಉಚ್ಚಾರಣೆ ತಗೊಂಡ ಸ್ವರಗಳು ದೀರ್ಘ ಅಂತ ಕರೀತಾರೆ ಆಮೇಲೆ ಬಾಯಲಿ ಅವರ ಉಚ್ಚಾರಣೆಗೆ ಅನುಸರಿಸಿ ಉನ್ನತ ನಿಮ್ಮ ಮಧ್ಯ ಅಂತ ಎಲ್ಲ ತುಂಬ ವಿಂಗಡಿ ಮಾಡಿದ್ವಿಟ್ಟು ಕ್ರಮ ಉಟ್ಟು ಈಗ ಉನ್ನತ ಸ್ವರ ಯಾವುದಲ್ಲ ಅಂದರೆ ನಾನು ಇಲ್ಲಿ ಹೇಳೆ ಈ ഇത് ഉന്നത സ്വര ആമേല ദീർഘ ഊ ഇതെല്ലാം ദീർഘ മധ്യസ്വര ഏ മധ്യ ഓ ദീർഘ നിമ ഉന്നത അത് എ മറ്റ മറ്റ നിന അത് നിന്ന അ ಇದೆಲ್ಲ ಪೂರ್ವ ಪಶ್ಚಿಮ ಮಧ್ಯ ಅಂತ ವಿಭಾಗ ಮಾಡಿದ ಕ್ರಮವೂ ಒಟ್ಟು ಪೂರ್ವ ಅಂದರೆ ನಮ್ಮ ಪೂರ್ವ ಭಾಗಲಿ ಉತ್ತರ ಉತ್ಪತ್ತಿ ಆಗುವಂಥ ದೊಂದಿಗಳು ಪೂರ್ವ ಅಂತ ಕರಿತವೆ ಹಿಂಭಾಗಲಿ ವಿಚಾರ ಆಗುವಂಥದಕ್ಕೆ ಪಶ್ಚಿಮ ಅಂತ ಹೇಳುವೆ ಹಾಗೆ ಪೂರ್ವ ಪಶ್ಚಿಮ ಅಂತ ಹಂಗೆ ಪೂರ್ವ ಪಶ್ಚಿಮ ಉನ್ನತ ಮಧ್ಯ ನಿಮ್ನ ಉನ್ನತ ನಿಮ್ನ ಅಂತ ಹೇಳಿ ವಿಭಾಗ ಮಾಡುವೆ ವ್ಯಂಗಿನ ವ್ಯಂಗಗಳು ಎಷ್ಟೋ ಅಂದರೆ ಇಲ್ಲಿ ಹೇಳಣೆ ಭೂ ಚು ತು ಕಠಿಣ ವ್ಯಂಜನ ಅಂತ ಇದಕ್ಕೆ ಹೆಸರು ದು ಧ ಮೃದು ವ್ಯಂಜನಗ ಅಂತ ಹೆಸರು ಅನುನಾಸಕ ಯ ಅರ್ಧ ಸ್ವರಗ ಸರ್ಷಕ ಫಾರ್ಶ್ವಗಾಮಿಗಳು ಆ ಕಂಪಿತ ಅಂತ ಇನ್ನು ಈ ಸ್ವರಗಳಿಗೆಲ್ಲ ಉಪಧ್ವನಿಗಳು ಹೆಂಗೆ ಹೇಳುವಂತ ಒಂದು ಸಂದೇಶ ಪರಿಚಯಕ್ಕೆ ಹೇಳಣ್ಣ ಸ್ವರ ಈ ಹಿಂದೇಳುವ ಧ್ವನಿ ಮಕ್ಕೆ ಎರಡು ಉಪಧ್ವನಿಗಳು ಭಾರಿ ಸೂಕ್ಷ್ಮ ನೋಡ್ಬೇಕ ಒಂದು ಈ ದರ್ದು ಈ ಹಿಂದೇಳ ಬೇರೆ ಈ ದರ್ದು ಬೇರೆ ವ್ಯಕ್ತಿ ವಿಚಾರ ಈ ಹಿಂದೇಳುವಂತೂ ನಿಮ್ಮ ಉನ್ನತ ಓರ ಸ್ವರ ಪದದ ಆದಿ ಮತ್ತು ಮಧ್ಯಲ್ಲಿ ಬಂದದೆ ಇದು ಇರು ಕಿಡಿ ಕಿತ್ತು ತಳಲ್ಲಿ ಬರುವಂಥದ್ದು ಇನ್ನೊಂದು ಈ ಉನ್ನತ ಹೋರ್ವ ಅರ್ಧ ದೀರ್ಘ ಸ್ವರ ಪದಾಂತ್ಯ ಸ್ಥಾನದಲ್ಲಿ ಬಂದದೆ ಹೊಡಿ ಮಡಿ ತಳಲ್ಲಿ ಇನ್ನು ಈ ಏಕೆ ಒಂದು ಪದ್ಮಿ ಮಹತ್ವ ಹೊಂದಿತ್ತು ಈ ಉನ್ನತ ಹೋರ್ವ ದೀರ್ಘ ಸ್ವರ ಪದದ ಆದಿ ಮಧ್ಯಸ್ಥಾನದಲ್ಲಿ ಬಂದದೆ ಉದಾಹರಣೆ ಈಡು ಕೀಳು ಇಳಕ ಬರುವಂಥದ್ದು ಇನ್ನು ಎ ಮೂರು ಉಪಾಧ್ಯಾಯಗಳು ಹೊಂದಿರೋದು ಎಂತೇಳ್ದು ಎಲೆ ಎದೆ ಕೆರೆ ತಳಲಿ ಹೇಳಿ ಎ ನಿಮ್ಮ ಪೂರ್ವ ಅರ್ಧ ದೀರ್ಘ ಸ್ವರ ಇದು ಎಲೆ ಅಂತ ಹೇಳ ಕಡೆಯ ಅಂತೇಳಿ ಬರುವ ಸ್ವರ ಬಲೆ ತಳಕ ಅಂತೇಳಿ ಬರುವ ಸ್ವರ ಎ ಉನ್ನತ ಮಧ್ಯ ಪೂರ್ವಸ ಸ್ವರ ಎಣಿಸ ಎತ್ತು ತಳಕನು ಏ ಅಂತ ಹೇಳುವುದು ಒಂದೇ ಪ್ರಧ್ವನಿ ಮುಂದೊಟ್ಟು ಏ ಉನ್ನತ ಮಧ್ಯ ಪೂರ್ವ ದೀರ್ಘ ಸ್ವರ ಎಲ್ಲ ಸ್ಥಾನಗಳು ಬಂದದೆ ಏಳು 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 ಅವನೇ ಓ ಇದಕ್ಕೆ ಮೂರು ಪದ್ವನಿಗಳು ಒಂದು ನಿಮ್ಮ ಉನ್ನತ ಪಾಶ್ಚಾಹಸ ಸ್ವರ ಆದಿ ಮತ್ತು ಸ್ಥಾನದಲ್ಲಿ ಬಂದದೆ ಉದಾಹರಣೆ ಉಡು ಉಡಿ ಅಂತೇಳುವ ಹೂ ತೆಳುವಲ್ಲಿ ಬರುವಂಥ ಪ್ರಧ್ವನಿಯ ಇನ್ನೊಂದು ಊ ಪಶ್ಚ ಅರ್ಧ ದೀರ್ಘ ಸ್ವರ ಪದದ ಅಂತೇಳಿ ಬಂದದೆ ಹೂ ಉಡು ಹೇಳುವಲ್ಲಿ ಇನ್ನು ಉ ಉನ್ನತ ಸ್ವರ ಬೇರೆ ಕಡೆಗಳಲ್ಲಿ ಬಂದದೆ ಹೊರಸು ಉಡುಸು ಅಂತ ಓ ಇದಕ್ಕೆ ಮೂರು ಪದ್ವನಿಗಳು ಓ ಮಧ್ಯ ಸ್ವಲ್ಪ ನಿನ್ನ ಸ್ವರ ನಿನ್ನ ಸ್ವರಗಳ ಎದುರಲ್ಲಿ ಬಂದದೆ ಒಡೆ ಒಲೆ ಕೊಲೆ ಎಂತಲ್ಲಿ ಹೇಳಲಿ ಓ ಅಂತೇಳಿ ಪಶ್ಚಸ್ವರ ಪದ್ಧತಿ ಅಂತೇಳಿ ಬಂದದೆ ಯಾರೋ ಅವನು ಓ ಅಂತ ಹೇಳುವಂಥ ಸ್ವರ ಪಶ್ಯ ಓ ಉನ್ನತ ಮಧ್ಯ ಸ್ವರ ಬೇರೆ ಕಡೆಗಳಲ್ಲಿ ಬಂದದೆ ಒಲಿ ಕೊಲ್ಲು ಹುಲ್ಲು ಇತ್ಯಾದಿ ಓ ಇದಕ್ಕೆ ಒಂದೇ ಉಪಧ್ವನಿ ಉನ್ನತ ಮಧ್ಯ ಸ್ವರ ಪದದ ಆದಿ ಮಧ್ಯ ಅಂತ ಹೇಳೋ ಮೂರು ಕಡೆಗಳಲ್ಲಿ ಬಂದದೆ ಉದಾಹರಣೆ ಓಡು ಓದು ಯಾರೋ ಅಂತ ಹೇಳಿದಲ್ಲಿ ಇನ್ನು ಆ ಇದಕ್ಕೆ ಮೂರು ಪಂದಿಗಳು ಆ ನಿನ್ನ ಮಧ್ಯ ಪಶ್ಯ ಸಂವೃತ್ತ ಅನ್ಗೌಂಡೆಡ್ ಸ್ವರ ಪದ ಮಧ್ಯದಿ ದ್ವಿತ್ವಗಳ ಅಥವಾ ಸಂಯುಕ್ತ ವ್ಯಂಜನಗಳ ಪೂರ್ವದಲ್ಲಿ ಬಂದದೆ ಉದಾಹರಣೆ ಕನ್ನಡ ನನ್ನ ಕೃತ್ ಕರ್ತವ್ಯ ಇನ್ನು ಆ ನಿನ್ನ ಮಧ್ಯ ಓನ್ ಸ್ವರ ಪದ ಆದಿರ್ ಮಧ್ಯಸ್ಥಾನಗಳಲ್ಲಿ ಬಂದದೆ ಉದಾಹರಣೆ ಆರ ಆ ನಿಮ್ಮ ಮಧ್ಯ ವಿವೃತ ಆನ್ರೌಂಡ್ ಇರುವ ಅರ್ಧ ದೀರ್ಘ ಸ್ವರ ಪದ ಅಂತೇಳಿ ಬಂದದೆ ಮರ ಕಳ ವ್ಯಂಜನಗಳ ಉಚ್ಚಾರಣೆ ಆಕನ ನಾವು ಗಮನಿಸೋಕೆ ಒಂದು ಒಂದು ಪದದ ಸುರುಗೆ ಹಾಗೆ ದೀರ್ಘ ಸ್ವರಗಳ ಅನಂತರ ಭಾವ ಸ್ಪರ್ಶ ವ್ಯಂಜನಗಳ ಉಚ್ಚಾರಣೆ ಕಾಲಾವಧಿ ಮೊದಲನೇ ಸ್ಥಾನದಲ್ಲಿ ಭಾವ ವ್ಯಂಜನದ ಅನ್ಯ ಹೆಚ್ಚಿಗೆ ಆಗಿ ಇದ್ದದೆ ವಿನ್ ವಿ ಟೂ ಅಂತ ಹೇಳೋ ಸ್ವರಗಳ ಸಂದರ್ಭದಲ್ಲಿ ಮತ್ತೆ ದಿಟ್ಟ ವ್ಯಂಜನ ಅಂತ ಹೇಳಿದ್ರೆ ಒಂದು ಸೂಕ್ಷ್ಮ ಅಂಶ ಗಮನಿಸ್ ಯಾಕಂದ್ರೆ ದಿಟ್ಟ ವ್ಯಂಜನಗಳ ಉಚ್ಚರಿಸಕ್ಕನ ಮೊದಲ ವ್ಯಂಜನಕ್ಕೆ ಪೂರ್ಣ ಉಚ್ಚಾರಣೆ ಇರೋದಿಲ್ಲ ಅದು ಅರ್ಧ ಉಚ್ಚಾರಣೆಯಲ್ಲಿ ಇರಕನೇ ಎರಡನೇ ವ್ಯಂಜನದ ಆರಂಭ ಆಗಿ ದ್ವಿಚಾರಣೆ ಮುಗ್ದದೆ ಅಂದರೆ ಸ್ವರನ ವ್ಯಂಜನ ಅನ್ರಿಲೀಸ್ಡ್ ಎರಡನೇದು ರಿಲೀಸ್ಡ್ ವ್ಯಂಜನ ಅಂತ ಹೇಳುವ ಉದಾಹರಣೆ ಅಕ್ಕ ಅಂತ ಹೇಳುವ ಶಬ್ದ ಗಮನಿಸಿ ಅಕ್ಕ ದಳಕನ ಅದನ್ನು ಉಚ್ಚಾರಣೆ ಇತ್ತು ಮತ್ತೆ ಕ ಅದರ ನಂತರ ಬಂದದೆ ರಿಲೀಸ್ ಆದ ಎರಡು ಸ್ವರಗಳ ನಡುವೆ ಒಳ ಡಕಾರದ ವಿಚಾರಣೆ ಅತಿ ಬೇಗದಿ ಬೆರಳಿನ ಚಿಟಕಿ ಮೆರೆದಂಗೆ ಇದ್ದದೆ ಇದಕ್ಕೆ ಫ್ಲ್ಯಾಪ್ ಅಂತ ಹೆಸರು ಹೆಸರು ಅದರ ಸ್ಪರ್ಶನ ವ್ಯಂಜನದೊಟ್ಟಿಗೆ ಸ್ವಚ್ಛಂದ ರೀತಿಯಲ್ಲಿ ಉಟ್ಟು ಅಂತ ಹೇಳುವೆ ಅಡ ಎರಡು ಗಂಡ ಅಂತ ಹೇಳಿದ್ರೆ ಕ್ಷಣಗಾತ ಕ್ಷಣ ಮಾತ್ರೊಟ್ಟಿಗೆ ವಿಚಾರಣೆ ಆದ್ರೆ ಧ್ವನಿಯೊಟ್ಟಿಗೆ ಕೊಟ್ಟ ವ್ಯಂಜನಗಳಿಗೆಲ್ಲ ಆಯಾ ವ್ಯಂಜನಗಳಿಗೆ ನಿರ್ದಿಷ್ಟ ಮಾಡಿದ ಧ್ವನಿ ಗುಣ ಇರುವ ರೂಪಕ್ಕೆ ಇದ್ದಾವೆ ಅಂದ್ ಹಂಗೆ ಹೇಳಿದ್ರೆ ಅವುಗಳನ್ನೇ ಹೇಳುವ ಧ್ವನಿಗಳು ಇದ್ದಾವೆ ಉದಾಹರಣೆಗೆ ಕಂಠ್ಯ ಕಠಿಣ ಸ್ವರ ವ್ಯಂಜನ

ನಿಜವಾಗಿ ನಾಲ್ಕನೇ ಕೊಡಿ ಅಲ್ಲಿ ಸುಚಿತ ಹಿಂದೆ ಬಾಗದಿಲ್ಲ ಹಂಜನೇ ಬಾಗಿ ನಾವು ಗಟ್ಟಿ ಹೊಸರಿಗೆ ಅಲ್ಲಿ ಹಿಂದೆ ಹಂಜ ದೂರಲ್ಲಿ ತಂದಿದೆ ಇದೆಷ್ಟು ಧ್ವನಿಗಳು ಕುಳಿತ ಹೇಳಕ್ ಮತ್ತೆ ಮುಂದೆ ಹೇಳಿದಂಗೆ ಪೂತು ಬುದ್ಧರ ಜೀವ ಅಂತ ಹೇಳೋದು ಅಲ್ಲಿ ನಮ್ಮ ಕನ್ನಡದಲ್ಲಿ ಕಾಣುವಂಥ ಧ್ವನಿಗಳು ಛ ಅಂತ ಹೇಳಿದ್ರು ಮಾತ್ರ ಸಂಸ್ಕೃತದಲ್ಲಿ ಇಲ್ಲದಿದ್ರು ಕನ್ನಡದಲ್ಲಿ ಹುಟ್ಟು ಯಾಕೆಂದರೆ ಅವು ಹೇಳಿದ್ರೆ ಅಂಥ ಇಂಥ ಅಂತ ಹೇಳ್ಕ ಅದರ ಉಪಯೋಗಿಸ್ಬೇಕು ಅದು ಅಂತಹ ಇಂತಹ ಅಂತ ಹೇಳಿದವ್ರಿಗೆ ಬಂದದ್ದು ಅದೊಂದು ಮಾತ್ರ ಪ್ರಯೋಗಲಿ ಹುಟ್ಟು ಮತ್ತು ಯಾ ಇದರ ಕುರಿತು ಗಮನ ಸೆಳೆಯಬೇಕಂದ್ರೆ ಇದು ಅರೆ ಭಾಷೆಯಲ್ಲಿ ಮಾತ್ರ ಧ್ವನಿಮವಾಗಿ ಕನ್ನಡದಲ್ಲಿ ಕನ್ನಡಲ್ಲಿಲ್ಲೇ ಇದರಲ್ಲಿ ದ್ವಿತ ರೂಪನೂ ಹುಟ್ಟೋದಕ್ಕೆ ಅದರಲ್ಲಿ ನಮ್ಮ ಅರೆ ಭಾಷೆಯಲ್ಲಿ ಅನ್ಯಾ ಅಂತ ಹೇಳ್ಕೊಂಡ ನ್ಯಾ ದ್ವಿತ ನನ್ನ ಹೇಳ್ಕೊಣ ನ ದ್ವಿತ್ವ ನಂಗ ಅಂತ ಹೇಳಿ ನ ದ್ವಿತ್ವ ಇದು ಶ್ರೇಷ್ಠ ಕನ್ನಡದಲ್ಲಿ ಇದರ ಕಾಮ ಕಾಲಕ್ರಮಲ್ಲಿ ಕೆಲವು ಜನ ಬರ ಮರ್ತು ಬಿಟ್ಟವೆ ನಮ್ಮ ಬಯಸಲ್ಲಿ ಪ್ರಯೋಗ ಆಗುವಂಥ ಶಬ್ದಗಳು ಮರ್ತು ಹೋದವೆ ಹಂಗಾಗಿ ಅದು ಹೊತ್ತು ಲಾಸ್ ಆಯ್ತು ಹೊಸ ಪದಗಳಂದರೆ ಈಗ ಬೇರೆ ಪದಗಳನ್ನು ಭಾಷೆಗಳನ್ನ ಸೇರಿಸಿಕೊಂಡವೇ ಈಗ ಇದಕ್ಕೆ ಸಂಸ್ಕೃತ ಅಂದರೆ ಅಂದ್ರೂ ಶಾಲಾ ಶಬ್ದ ಸರಾಗವಾಗಿ ಬಂದವು ಅಂತೇಳಿ ಆಮೇಲೆ ಈಗ ಅರೇಬಿಕ್ ಪರ್ಷಿಯನ್ ಪದಗಳು ಕನ್ನಡಕ್ಕೆ ಬಂದಳು ಅದು ನಮ್ಮದಲ್ಲೂ ಅನನಾಸ್ ಅನನಾಸ್ ಅಂತ ಹೇಳಿದ್ರು ಪೋರ್ಚುಗೀಸ್ ಪದ ಮೇಜ್ ಅಂತ ಹೇಳಿದ್ರು ಕೂಡ ಪೋರ್ಚುಗೀಸ್ ಪದ ಇದೆಲ್ಲ ನಾವು ಸ್ವತಂತ್ರವಾಗಿ ಉಪಯೋಗಿಸ್ತೀವಿ ಅದೀಗ ಮಹಾಪ್ರಾಣ ಇಲ್ಲದೆ ಒಂದು ವಿಶೇಷ ಮತ್ತು ತುಂಬ ವ್ಯತ್ಯಾಸ ಹುಟ್ಟು ಇನ್ನು ಇದು ವಿಭಕ್ತಿಗೆ ಬಾಕಿ ವಿಭಕ್ತಿ ಮಾಡೋಕ್ಕಾಗ ಏನೆಲ್ಲ ಬದಲಾವಣೆ ಆದೆ ಅಂತೇಳಿ ಸಂಧಿ ವ್ಯತ್ಯಾಸ ಕಂಡದೆ ಶಿಷ್ಟ ಕನ್ನಡಲ್ಲಿ ಮರದ ಹೇಳುವೆ ಷಷ್ಠಿಲಿ ಮರದ ಗೆಲ್ಲು ಅಂತ ನಮ್ಮ ಅರೆ ಭಾಷೆ ಮರ ನ ಗೆಲ್ಲು ಅಂತೇಳೆ ಆಮೇಲೆ ದ್ವಿತೀಯ ವಿಭಕ್ತಿಲಿ ಶಿಷ್ಟ ಮರ ಅನ್ನು ಹೇಳುವೆ ಮರವನ್ನು ಕಡಿ ಅಂತೇಳಿ ಇಲ್ಲಿ ಮರ ನ ಕಡಿ ಹೇಳುವೆ ಇಂಥ ವ್ಯತ್ಯಾಸ ಕಂಡವೆ ಅದೆಲ್ಲ ನಾ ಈ ಪುಸ್ತಕದಲ್ಲಿ ಪಟ್ಟಿ ಮಾಡಿ ಯಾವ ನನ್ನ ಅರೆಭಾಷೆ ವ್ಯಾಕರಣ ಅಲ್ಲಿ ಹುಟ್ಟಲ್ಲ ಇದರಲ್ಲಿ ಪಟ್ಟಿ ಮಾಡೋಣೆ ಅದನ್ನು ಮತ್ತು ಈ ಕನ್ನಡ ವ್ಯಾಕರಣ ಎರಡನ್ನ ಹೋಲಿಸಿಕೊಂಡ್ರೆ ಒಳ್ಳೆ ಅಧ್ಯಯನ ಮಾಡೋಕೆ ನೋಡಿ ಈಗ ನಾನು ಏನು ಮಾಡಿದೆ ಅಂದರೆ ಈಗ ಸದ್ಯ ನಂಗೆ ಅದರ ಬರೀ ಕುಡಿಸೋದಲ್ಲೇ ಶುರು ಮಾಡಿವೆ ನಾವು ಐದಾರು ಫುಟ್ಟು ಬರದೆ ಕನ್ನಡ ಮತ್ತು ಅರೆ ಭಾಷೆನ ತೌಲನಿಕ ವ್ಯಾಕರಣ ಅಂತ ಹೇಳಿದ್ದು ಈ ಭಾಷೆ ವ್ಯಾಕರಣ ಮತ್ತು ಆ ಭಾಷೆ ಕನ್ನಡ ಇನ್ನೂ ಏನೋ ವ್ಯತ್ಯಾಸ ಉಟ್ಟು ಹೇಳಿದ್ದು ಎಲ್ಲ ಪಟ್ಟಿ ಅಂತ ಒಳ್ಳೆಯ ஊரு காடு நாடு இத்தாதி பத்களுக்கு விபக்தி பிரச்சய சேர்க்கணா அரை வயசில் யாவ பதிலணைகூ காண்போதில்லை உதாரண காடன நாடன ஊருந்த காலந்த அல்லந்த இல்ல எல்லா இல்லை நேரமாக சேர்சி சத்து விபத்து பிரச்சய சேர் கே சேர்க்கணா காடு கே அந்த காடு கே அந்த அது ನಾಡು ಪ್ಲಸ್ ಗೆ ನಾಡಿಗೆ ಅದೇ ಊರು ಪ್ಲಸ್ ಗೆ ಊರಿಗೆ ಕಾಲು ಪ್ಲಸ್ ಗೆ ಕಾಲಿಗೆ ಅಲ್ಲಿ ಇಲ್ಲಿಂದ ಆ ಪದಗಳಿಗೆ ಗ್ಯಾ ಸೇರ್ಕೆ ಗೆ ಸೇರ್ಕೊಂಡು ಏನೂ ಬದಲಾವಣೆ ಇಲ್ಲೆ ಅಲ್ಲಿಗೆ ಇಲ್ಲಿಗೆ ಅಲ್ಲಿಗೆ ಅಂತ ಹಿಂಗಾದ ಮತ್ತೆ ಅಲ್ಲಿ ಇಲ್ಲಿ ಹಳ್ಳಿ ಮುಂದೆ ಪದಗಳಿಗೆ ಷಷ್ಟಿ ವಿಭಕ್ತಿ ಆ ಸೇರ್ಕನ ನ ಆಗಮ ಅದೆ ಅಲ್ಲಿ ಪ್ಲಸ್ ಆ ಅಲ್ಲಿ ನ ಇಲ್ಲಿ ಪ್ಲಸ್ ಆ ಇಲ್ಲಿ ನ ಹಳ್ಳಿ ಪ್ಲಸ್ ಆ ಹಳ್ಳಿ ನಾ ಅಂತ ಹೇಳಿದ್ದರ ನೋಡಲಿ ಅಲ್ಲಿ ಯಾ ಇಲ್ಲಿಯ ಹಳ್ಳಿ ಯಾ ಅಂತೇಳಿ ಅಕಾಟ್ ಆಗಬಹುದು ನಾಮಪದ ಮತ್ತು ಕ್ರಿಯಾಪದ ವ್ಯತ್ಯಾಸ ಉದಾಹರಣೆಗೆ ಆಮ ಹೈದ ಅವ ಬಾತ್ ಎಲ್ಲಿ ಹೇಳ್ಕೊಣ ಹೈದ ಅಂತ ಹೇಳೋದು ನಾಮಪದ ಅಂದ್ಯ ಅವ ಬಾತ್ ಅಂತ ಹೇಳ್ಕೋಣ ಅದು ಕ್ರಿಯಾಪದ ಅಂತ ಸರ್ವನಾಮ ರೂಪದಲ್ಲಿ ಮಾತ್ರ ಲಿಂಗ ವ್ಯತ್ಯಾಸ ಕಂಡ್ರು ವಾಕ್ಯಲಿ ಪ್ರಯೋಗ ಸಂವಾದಿಯಾದ ಕ್ರಿಯಾಪದ ನಂಬು ಪುಂಸಕೂ ಕಲೇ ಇದ್ದದೆ ಅಭಾತು ಅದು ಬಾತು ಅವ ಅದು ಎರಡು ಒಂದೇ ಥರದ ಕ್ರಿಯಾಪದ ಏಕವಚನಲಿ ಇವ ಬಾತು ಇದು ಬಾತು ಅವ ಕೊಟ್ಟತು ಅದು ಕೊಟ್ಟತು ಅವ ತೀಂತು ಇವ ತೀಂತು ಬಹು ಒಂದೇ ಕ್ರಿಯಾಪದ ರೂಪ ದೂರ ಸಮೀಪ ಎರಡಕ್ಕೂ ಒಂದದೇ ಲಿಂಗ ಸೂಚನೆ ಇಲ್ಲೇ ಅವು ಬಂದವೆ ಇವು ಬಂದವೆ ಅವು ಬಂದು ಇವು ಬಂದು ಅವು ತಿಂದು ಇವು ತಿಂದು ಅವು ಹೋದೋ ಇವು ಹೋದೋ ಅಂತ ಉತ್ತಮ ಪುರುಷ ಮುಸುಳನ ಮಗಳ ಬಹುವಚನ ರೂಪ ನಾ ನೀ ಇವಕ್ಕೆ ಬಹು ವಚನ ಪ್ರತಿ ಸೇರ್ಕೊಂಡ ನಾವು ನೀವು ಅದವೆ ಇದಕ್ಕೆ ಸ್ವರೂಪದ ವಿಭಕ್ತಿ ಪ್ರತ್ಯೇಕನ ನಾ ನೀ ಹೆಸರು ಅಥವಾ ತಾಳಿ ವಿಭಕ್ತಿ ಪೂರ್ವಲಿ ದ್ವಿತೀಯ ರೂಪ ಮಾ ಮಾದೆ ಏಕವಂದ ಏಕವಚನಕ್ಕೆ ಸ್ವರೂಪದ ವಿಭಕ್ತಿ ಸಿಬ್ಬ ಸೇರ್ಕ ನಾ ಪ್ಲಸ್ ನೀರೂಪಂದಿದೆ ದ್ವಿತೀಯ ರೂಪದ ನಾ ವಿಭಕ್ತಿ ಪೂರ್ವದ ಆಗಮ ಆದ ನಾವು ಪ್ಲಸ್ ದ್ವಿತೀಯ ವಿಭಕ್ತಿ ಸೇರ್ಕಾನ ನಮ್ಮ ನೀವು ಪ್ಲಸ್ ಆ ಸೇರ್ಕ ನಿಮ್ಮ ನಮ್ಮ ಕರಿಬೇಡಿ ನಮ್ಮ ಕೇಳುಬೇಡ ನಮ್ಮ ಕರ್ತಲೆ ನಿನ್ನ ನಿಮ್ಮ ಕರ್ತಲೆ ಅಂತ ದ್ವಿತೀಯಗೂ ಷಷ್ಠಿಗೂ ಏಕರೂಪ ಇರುವುದರಿಂದ ಅಲ್ಲಿ ಹೀಗೆ ಹುಟ್ಟು ನಮ್ಮ ಮನೆ ನಮ್ಮ ಊರು ನಮ್ಮ ಮಾತು ತೃತೀಯ ವಿಭಕ್ತಿ ಸೇರಕನ ಮಾ ಆದೇಶ ಅದೆ ಉದಾಹರಣೆ ನಾವು ಪ್ಲಸ್ ಒಂದ ತೃತೀಯ ವಿಭಕ್ತಿ ನಮ್ಮ ಅಂದ ತೃತೀಯ ಮತ್ತು ಪಂಚಮಿಗೂ ಏಕರೂಪ ನಮ್ಮಂದ ನಮ್ಮಂದ ಹೇಳ್ಕೊಂಡು ನಿಮ್ಮಂದ ತನೇ ಚತುರ್ಥಿ ವಿಭಕ್ತಿ ಸೇರಕನ ಪ್ರಾದೇಶಿಕ ವ್ಯತ್ಯಾಸ ಕಂಡು ಬಂದೆ ಕೆಳಗಿನ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಚನ ರೂಪ ನಾವು ನೀವು ಅಂತ ಹೇಳುವ ರೂಪಗಳಿಗೆ ಗೆ ನೇರವಾಗಿ ಸೇರಿದೆ ನಾವುಗೆ ನೀವುಗೆ ನಾವುಗೆ ಬೇಕು ನೀವುಗೆ ಕೊಡುವೆ ಮೇಲಿನ ಹುಡುಗಲಿ ನಮಗೆ ಅಂತ ಹೇಳಿವು ಅವಕ್ಕೆ ನಿಮಗೆ ಕೊಟ್ಟವೆ ಅದರಲ್ಲಿ ನಮಗೆ ನಿಮಗೆ ಅಂತೇಳಿ ಅಲ್ಲಿ ಬೇದೊಟ್ಟರು ಪ್ರಶ್ನಾರ್ಥ ಸರ್ವನಾಮ ಯಾವಂತ ಏಕವಚನ ಕೇಳಕ್ಕೆ ಆದರೆ ಬಹುಚನ ಯಾರು ಅಂತ ಹೇಳಿದೆ

ಕೆಲವೊ ಸರ್ತಿ ಉದ್ದೇಶಗಳಮ್ಮ ಕುರಿತು ಹೇಳಿದೆ ಅದಕ್ಕೆ ಏನು ಏಕೆ ಎಷ್ಟು ಅಂತ ಅರ್ಥ ಕೊಡು ಏನು ಬೆಲೆ ಎಷ್ಟು ಬೆಲೆ ಏನು ಕೆಲಸ ಏನು ತಿಂದ ಅಂತೇಳಿ ಏನು ಬಂದ ಅಂತ ಹೇಳಿದ್ರೆ ಯಾಕೆ ಬಂದಂತ್ ಕೇಳಕ್ಕೆ ಏನು ಓಡ್ದು ಯಾಕೆ ಓಡ್ದು ಅಂತ ಹೇಳಕ್ ತರಬೇಡ ಅಂತ ಹೇಳಿದ್ದೆ ಏನು ತಂದ ಯಾಕೆ ತಂದ ಅಂತ ಕೇಳಕ್ಕೆ ನಾವು ವಚನಲ್ಲಿ ಏಕವಚನ ಬಹುವಚನ ಅಂತ ರೂಪಕ್ಕೆ ಬಂದದೆ ಏಕವಚನದಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸ ಪುಲ್ಲಿಂಗ ಈ ಥರ ಅಂತ ಭೇದ ಮಾಡುವೆ ಆಮ್ ಆ ಇ ದು ಅಂತೇಳಿ ಆ ಅದು ಇವ ಇದು ಇದು ಅಂತ ಹೇಳೋದು ಸ್ತ್ರೀಲಿಂಗನೂ ಅದೇ ನಪುಂಸಕೂ ಅದೇ ಇನ್ನು ಬಹುವಚನದಲ್ಲಿ ಸಂಬಂಧ ವಾಚಕ ಮತ್ತು ಇತರ ದರು ಅಣ್ಣಂದರು ಅಕ್ಕಂದರು ಮಕ್ಕ ಮತ್ತು மரக அது இத்தர இங்கே பும்சவர்க சேர்ந்த நாமபதிக் அம் தெலு புல்லிங்க கொத்திய சேரி புல்லிங்க தந்தி திருப்ப உண்டா அது தந்தி குரு ப்ளஸ் ஆ குருட குண்டு ப்ளஸ் ஆ குண்ட துண்டு ப்ளஸ் ஆ துண்டு ப்ளஸ் ஆ குள்ளே அதே ரீதி புல்லிங்க குரு ப்ளஸ் இ குருடி ತುಂಟು ಪ್ಲಸ್ ಈ ಕು ತುಂಟಿ ಶಿಷ್ಟ ಪ್ರತ್ಯೇಕವಾದ ಕೆಲವು ರೂಪಗಳ ಅಲ್ಲಿ ನೋಡಬೇಕು ಕನ್ನಡದಲ್ಲಿ ಮಗನು ಅಂತ ಹೇಳಿದ್ರೆ ಮಗ ಮಗನು ಅಂತ ಹೇಳಿದ್ರೆ ಗಂಡು ಇದರಲ್ಲಿ ಅರೆ ಭಾಷೆಯಲ್ಲಿ ಮಂಗ ಮಗಳು ಅಂತ ಹೇಳುವ ಶಿಷ್ಟ ಕನ್ನಡ ರೂಪಕ್ಕೆ ಅರೆ ಭಾಷೆಯಲ್ಲಿ ಮಗ ಹಳ್ಳು ಅಂತ ಹೇಳಿ ಬದ್ಲೇ ಹಳ್ಳ ಬಾದಿ ಯಾಕಂದ್ರೆ ಬೇರೆ ಯಾವ್ದಾದ್ರು ಪ್ರತಿಯೊಂದು ಸೇರಿ ಹಾಕ ಹೊಂದಿದೆ ಮಗ ಪ್ಲಸ್ ಹೀಗೆ ಮಗಳಿಗೆ ಅಂತ ಹೇಳಿದ್ವಿ ಮಾನವ ಹುಡುಗರು ಗೌರವ ಬಹು ರೋಗ ಪ್ರತ್ಯಯ ಹಿರಿಯರು ಶ್ರೀಮಂತರು ಬಡವರು ಕಿರಿಯರು ಹಿರಿಯರು ಕಿರಿಯರು ದೊಡ್ಡವು ಬಡವು ಅಂತ ಹೇಳಿದೆಲ್ಲ ರೂಪ ಹಳೆಗನ್ನಡಲ್ಲಿ ಕ್ರಿಯಾ ಮೂಲಕ್ಕೆ ಗುಂ ಅಥವಾ ಗುಂ ಪ್ರತ್ಯಯ ಸೇರಿ ಪೂರ್ಣ ಕ್ರಿಯಾಪದ ರಚನೆ ಆಗುವ ಕ್ರಮ ಇತ್ತು ಈ ಪ್ರತ್ಯೇಕ ಎಲ್ಲ ಕಾಲಗಳಿಗೂ ಎಲ್ಲ ಲಿಂಗವಚನಗಳಿಗೂ ಸಮಾನವಾಗಿತ್ತು ಈ ಥರದ ಕ್ರಿಯಾಪದ ರಚನೆ ಮಲಯಾಳಂ ಭಾಷೆಯಲ್ಲಿ ಮಾತ್ರ ಈಗ ಕಂಡದೆ ಈಗಿನ ಕನ್ನಡದಲ್ಲಿ ಇದರ ಕೆಲವು ರೂಪಗಳು ಮಾತ್ರ ಉಳ್ದಳು ಉದಾಹರಣೆ ನಂಗೆ ನಂಗೆ ನಾವ್ಗೆ ನೀವುಗೆ ಅವಂಗೆ ಅದಕ್ಕೆ ಅವಕ್ಕೆ ಎಲ್ಲೋಕೆ ಅದ ಗುಂ ಸೇಬಲಿ ಸಾಲ್ ಗುಮ್ ತಿಳಿದದು ಸಾಕು ಅಂತ ಹೇಳಿಬಿಟ್ಟು ನಂಗೆ ಸಾಕು ನಂಗೆ ಸಾಕು ಅವಂಗೆ ಸಾಕು ಎಲ್ಲದಕ್ಕೂ ಒಂದೇ ರೂಪ ಬೇಕು ಬೇಕು ಅಂತೇಳಿದ್ರು ಬೇಕು ಅಂತೇಳಿ ಹಾಕಿಬಿಟ್ರು ಹಂಗೆ ಭಾಷೆಯಲ್ಲಿ ನಮ್ಮ ಸರಳವಾದ ಪೂರ್ಣ ಕ್ರಿಯಾಬದ್ಧ ರಚನೆ ಅಂತ ಹೇಳೋದು ಭವಿಷ್ಯದ ಕ್ರಿಯೆಯಲ್ಲಿ ಮಾತ್ರ ಕಂಡು ಬಂದದೆ ಅದರ ರಚನೆ ಹೇಗೆ ಉಟ್ಟರು ಸ್ಟೆಮ್ ಮತ್ತು ಟೆನ್ಸ್ ಮತ್ತು ಪ್ರಮುಲ್ ಟರ್ಮಿನೇಷನ್ ಅಂತ ಹೇಳೋದು ನನಗೆ ಕಾಂಪ್ಲಿಕೇಶನ್ ಒಟ್ಟು ಇಲ್ಲಿ ವರ್ತಮಾನ ಬನ್ನೆ ಅಂತ ಹೇಳಿ ಭೂತಕಾಲದಲ್ಲಿ ಬಂದೆ ಭವಿಷ್ಯ ಭಾವೆ ನೀ ಬಂದೀಯ ನೀ ಬಂದ ನೀ ಭಾವ ಅಂತ ಮೂರು ಬ ಈ ರೀತಿ ವ್ಯತ್ಯಾಸ ಮಾಡಿಕೊಂಡೆ ಮತ್ತೊಂದು ಬನ್ನೇ ಹೋನೆ ಅಂತ ಹೇಳುವಂಥ ಕ್ರಿಯಾ ಪದಕ ಅರೆ ಭಾಷೆ ಇದ್ದಂಗೆ ನೀಲಗರಿನ ಬಡಗರ ಮಾತಲ್ಲಿ ಬಂದದೆ ಬಳಕೆ ಅದೇ ಆ ಬಡಗರು ಕೂಡ ತಮ್ಮ ಜಾತಿನ ಗೌಡ ಅಂತೆಯೇ ಕರ್ಕೊಂಡೆ ನಮ್ಮ ಇತನ ಗೌಡರಿಗೂ ಅವು ಏನಾದ್ರು ಸಾಂಸ್ಕೃತಿಕ ಸಂಬಂಧ ಹುಟ್ಟು ಅಂತ ನೋಡುವ ಒಂದು ಶಾಸ್ತ್ರೀಯ ಅಧ್ಯಯನದ ಅಗತ್ಯ ಹುಟ್ಟು ಅಂದರೆ ಬಡಗರು ಅಂದರೆ ಟಿಪ್ಪುನ ಟಿಫುನ ಕಾಲಿ ದಬ್ಬಾಳಿಕೆ ಆದಕ್ಕನ ಇವೆಲ್ಲ ಇತ್ತನದಾಸ ಮೈಗ್ರೇಟ್ ಅಂತ ಹೇಳುವೆ ನನಗೆ ಅಂದ್ರೆ ನಮ್ಮ ಇತ್ತನಕ್ಕೆ ಹೊಟ್ಟರು ಅಲ್ಲಿ ಹೋಗಿ ಸೇರಿವಳ ಏನೋ ಆಮೇಲೆ ಅವರದೇ ಒಂದು ಭಾಷೆ ಅಲ್ಲಿ ಬೆಳೆಬೋದಕ್ಕೆ ನಿಗಾತು ಇತ್ಯಾದಿ ಅದಕ್ಕೆ ತುಂಬ ಅಧ್ಯಯನ ಹಾಕೋದಕ್ಕೆ ಆ ವ್ಯಗಳ ಅಧ್ಯಯನ ಪ್ರತ್ಯೇಕ ಮಾಡಿಳೆ ಆಗುತ್ತಿಲ್ಲ ನನಗೆ ಅರ್ಧ ಅರ್ಥ ಅಂತ

ಇಂಟ್ರೊಡಕ್ಷನ್ ಮಕ್ಕಳಿಗೆ ಅಜ್ಜ ಕೇಳಿ ಮಹಾಭಾರತ ಯಾರಿಗೆ ಇದ್ದ ಅತ್ಯಂತ ಗೊತ್ತುಟ್ಟು ಅಂತ ಕೌರವರ ಕೌರವರಿಗೆ ಪಾಂಡವರಿಗೆ ನಡೆದಿದ್ದು ಅಂತ ಮಕ್ಕಳ ಕೇಳುವೆ ಸರಿ ಇನ್ನು ಮುಂದೆ ಅದರ ವಂಶ ಅವರ ವಂಶದ ಚರಿತ್ರೆ ತಿಳಿಯೋಕ್ಕಲ್ಲ ಈಗ ಅದರ ಹೇಳಣೆ ಕೇಳಿ ಈ ಪ್ರಪಂಚಕ್ಕೆಲ್ಲ ಮೂಲ ಪುರುಷ ಆದಿನಾರಾಯಣ ಅವನ ಹುಕ್ಕುಳಲ್ಲಿ ತಾವರೆ ಹುಟ್ಟಿತು ತಾವರಿಂದ ಹಿರಣ್ಯ ಗರ್ಭ ಬ್ರಹ್ಮ ಹುಟ್ಟಿತು ಎರಡನೇ ಸಾಲಲ್ಲಿ ಸೃಷ್ಟಿಗೆ ಇಮ ಮೂಲ ಅದೇ ಇವನಿಗೆ ಪುಲಹ ಮರೀಚಿ ಅಂಗೇ ರಸ ಸಂಪರ್ಣಸ್ಕೃತು ಎಂಬ ಮಕ್ಕ ಅದಾವೆ ಇವರಲ್ಲಿ ಮರೀಚಿಗೆ ಕಶ್ಯಪ್ ಅಂತ ಹೇಳುವ ಮಂಗ ಅದೇ ಇವಾಗ ಸೂರ್ಯ ಮಂಗ ಇವತ್ತು ಹುಟ್ಟಿ ಮುಂದೆಲ್ಲ ಸೂರ್ಯ ವಂಶಕ್ಕೆ ಸೇರಿದವು ಅಂತ ಹೆಸರು ಪಡ್ತವೆ ಅಂತ ಹೇಳುವ ನಾವು ಹಿರಿಯ ಮಂಗ ಸೋಮ ಇವನ ಮೂಲದ ಹುಟ್ಟಿದ ಮುಂದೆ ಸೋಮ ವಂಶಕ್ಕೆ ಸೇರಿದವು ಅಂತ ಹೆಸರು ಪಡೆದಿದೆ ಇದರಲ್ಲಿ ಹಲವು ಪ್ರಖ್ಯಾತ ರಾಜರಿಗಾಗಿ ಹೋದ ಮೇಲೆ ದುಷ್ಯಂತ ರಾಜನ ಮಂಗ ಅವನ ಅಂತಲೂ ಹೇಳುವೆ ಭರತ ಅಂತಲೂ ಹೇಳುವೆ ಇವ ತುಂಬ ಯಜ್ಞಾಗಾದಿಗಳನ್ನ ಮಾಡಿ ಭಾರಿ ಪ್ರಸಿದ್ಧಿ ಬಾತು ಅವಂದ ಮೇಲೆ ಸುಮಾರು ರಾಜರಿಗೆ ಆಗಿರೋದು ಆ ಸಾಲಲ್ಲಿ ಪ್ರತಿಮಾ ಅಂತ ಹೇಳುವ ರಾಜ ಎದ್ದು ಕಂಡದೆ ಅವನಿಗೆ ಶಂತನು ದೇವಾಪಿ ದೇವಾಪಿ ಅಂತ ಎಂಬ ಇಬ್ಬರು ಮಕ್ಕಳು ಹೊಟ್ಟುವೆ ಇಬ್ಬರಲ್ಲಿ ದೇವಾಪಿಗೆ ರೇಪಾಯಲ್ಲಿ ವೈರಾಗೆ ಬಂದು ಸಂಸಾರನ ಬಿಟ್ಟು ತಪಸ್ಸಿಗೆ ಇರೋತು ಇಟ್ಟಾಗ ಮಕ್ಕಳಿಗೆ ಬರ್ ಹೊಡಿತು ಏನ್ ತಾತ ಅವನಂಗ ಇವ ಇವ ಅವ ಅಂತ ಕಂಡೇ ಹೋದರೆ ಬೋರ್ ಹೊಡೆನ ಒಂದು ವಿಷಯನ ತಾತ ಹೇಳಿದೆ ಒಂದು ವಿಷಯನ ಪೂರ್ತಿ ಮಾಡುವ ದೃಷ್ಟಿಯಿಂದ ಇದರ ಹೇಳೋದೈರಿಕೆ ಆದಲ್ಲ ಮಕ್ಕಳೇ ಎಷ್ಟು ಸಣ್ಣ ಸಂಗತಿನ ಬಗ್ಗೆ ಆದ್ರ ಅಂತ ಹೇಳ್ರೆ ಮುಂದೆ ನಿಮ್ಮಂದ ಎಂತ ಕೆಲಸ ಮಾಡಿ ಅದು ನಿಮಗೆ ಬರೀ ಭೂಷ ಹೆಸರು ಪಡಿಲ್ ಒಂದು ವಿಷಯ ಎಷ್ಟೇ ಸಣ್ಣದಾಗಿದ್ದರು ಅದರ ಎಲೆ ಬೇರು ಎಲ್ಲ ತಿಳ್ಕೊಂಡೋಗುವಂತ ಮನಸ್ಸಿರೋ ಹೇಳಿ ಈಗ ನಾವು ಎದುರಾಗುವ ರಾಜ ಶಂತನು ಅವನ ಸುಂದರ ಪುರುಷ ಪರಾಕ್ರಮಿ ಮನಸ್ಸು ಮಾತ್ರ ಅನ್ಯ ಚಂಚಲ ಅದು ಪುಲ್ಲನ ಊಡೆಗಳು ಕಂಡರೆ ಬಾಯಿ ಬಿಡ್ತಿತ್ತು ಈ ವಿಚಾರದಲ್ಲಿ ಕೆಲವು ಹೂಡೆಗಳ ಕಮ್ಮಿಯಲ್ಲೇ ಹೇಗೆ ಶಂತನು ಒಮ್ಮೆ ಗಂಗಾನ ತಿರುಗಾಡ್ಕೊಂಡಿರಕನ ಗಂಗಾದೇವಿ ಪೊರ್ಲನ ರೂಪ ತಾಳಿ ಹಳ್ಳದ ಎದ್ದು ಬಾದರ ಕಂಡತ್ತ ಅಚ್ಚ ಬೆಳ್ಳಗಿನ ಸೀರೆ ರೋಕೆ ಈಗ ನಾವು ಟೈಡ್ ಸಾವನ್ನ ಹೊಡಿನ ಪ್ರಕಟಣೆಯಲ್ಲಿ ಟಿ ವಿಲಿ ನೋಡುವೆಲ್ಲ ಹ್ಯಾಂಗಿದ್ದದು ಅಚ್ಚ ಮಲ್ಲಿಗೆನ ಹೂಮಾಲೆ ನೀಳೆ ಜಡೆ ಹೀಗೆ ಯಾರು ನೋಡಿದ ಕೂಡಲೇ ಮೋಹದ ಹೊಲಗೆ ಬೀಳುವ ಅದು ಯಾರೋ ದೇವತೆಗಳ ಶಾಪಕ್ಕೊಳಗಾಗಿ ನರ ಜನ್ಮ ತಾಳಿ ಬರಕಾತ ಶನಿ ಶನಿ ಅಂತ ಸಂತನೂ ಅದೆಲ್ಲ ಅದಕ್ಕೆ ಮರಳು ಆತ ಅವನು ಯೌವನ ನೀ ನನ್ನ ಮದುವೆ ಆದೇನೋ ಅಂತ ಕೇಳಿತು ನನ್ನದೊಂದು ಶರ್ತ ಒಟ್ಟು ಅದಕ್ಕೆ ಒಪ್ಕೊಂಡ್ರೆ ಮದುವೆನೆ ಅಂತ ಹೇಳ್ತು ಆ ರೂಪ ಆ ರೂಪರಾಶಿನ ನೋಡಕನ ಎಂತ ಶರ್ಥವಾದರೂ ಶಂತನು ಸಹಿ ಅಂತ ಹೇಳಿ ತಯಾರಾಗಿತ್ತು ಮತ್ತೆ ನೀವಾದರೆ ಏನು ಬಿಡುವರಿ ಆ ಮಕ್ಕಳೇ ಮತ್ತೆ ಗಂಗೆದು ಎಂತ ಶರ್ತ ಆಗಿತ್ತ ಹೇಳ್ರಿ ಹೇಳಣ್ಣ ದೇವಲೋಕದ ಅಪ್ ಅಷ್ಟ ಹಸು ಅಂತ ಹೇಳುವ ಇವು ಇದ್ದು ಅವು ದೇವ ಋಷಿ ವಶಿಷ್ಠನ ಗಿಡ ಹಸನ ಹಸುನ ಹಾಗೆ ಋಷಿಗೆ ಕೋಪ ಬಂದು ನೀವು ಹೋಗ್ಲು ಹೋಗ್ಲಿ ಹುಟ್ಟಿ ಅಂತ ಶಾಪ ಕೊಟ್ಟ ತುಗ ಅವನ ಇದ್ದು ಗಂಗಮ್ಮನ ನೋಡಿ ನೀ ನಾವು ಎರಡು ಒಳಗೆ ಹುಡುಕವು ಒಂದು ನಾವು ನಿನ್ನ ಹೊಟ್ಟೆಲಿ ಹುಟ್ಟಪ್ಪು ಎರಡು ಹಾಗೆ ಹುಟ್ಟಿದ ಕೂಡಲೇ ನೀ ನಮ್ಮ ನೀರಲಿ ಕಂಚಿಸಿ ಸಿಕ್ಕಲು ಹಾಗೆ ನಾವಿಗೆ ಬೇಗ ಶಾಪದ ದೋಷ ಹೋಗಿ ನಾವು ನಮ್ಮ ಮುಂದಿನ ಸ್ಥಾನಕ್ಕೆ ಭಾವವಾಗಿ ನೀವು ಉಪಕಾರ ಮಾಡಬೇಕು ಅಂತೇಳಿ ಅದೆಲ್ಲ ಖಾಲಿಗೆ ಬೇರೆ ಬೇಡಿಕೊಂಡು ಗಂಗೆ ಒಪ್ಪಿತು ಶಂತನು ಗಂಗೆರ ಶರ್ತಕ್ಕೆ ಒಪ್ಪಿತು ಅಂತ ಮುಂದಿನ ಹೇಳುದಲ್ಲ ಅದರ ಶರ್ತ ಹೇಗೆ ನಾ ದೇವಲೋಕಕ್ಕೆ ಸೇರಿದವ ಆದರೆ ನೀ ಭೂಲೋಕದ ಮನುಷ್ಯ ನಾ ಏನು ಮಾಡಿರೋ ನೀ ಅದಕ್ಕೆ ಅಡ್ಡಿ ಮಾಡಿ ವಿರೋಧ ಮಾಡಕ್ಕೆ ಆಗೋದು ಹಾಗೆ ನೀ ವಿರೋಧ ಮಾಡಿದ ಕೂಡಲೇ ನಾನು ಇನ್ನು ಹುಟ್ಟು ಹೋವೆ ಹೇಗೆ ಇದಕ್ಕೆ ಉಪ್ಪೇನ ಅಂತ ಕೇಳ್ತು ರಾಜ ಹಾಗೆ ಆಗಲಿ ಅಂತ ಹೇಳ್ತು ಅಂಥ ಹೆಣ್ಣು ಸಿಕ್ಕಿದ್ರೆ ನೀವು ಕೂಡ ಹಂಗೆ ಹೇಳ ತಾನೆ ನಮ್ಮ ಅಷ್ಟು ಅಗ್ಗದವನ್ನು ತಿಳ್ಕೊಂಡ್ರಿ ಆ ತಾತ ಈಗ ನೀವಾದ್ರೂ ಬಿಡುವ್ರಿ ಯಾ ಸಿಕ್ಕಿದ್ರೆ ಬಿಟ್ಟರೆ ಕಲ್ತದ ಬುದ್ಧಿ ಅಲ್ಲ ಅಂತ ಒಂದು ಗಾದೆ ಅಟ್ಟು ಹೇಳ ಅದೆಲ್ಲ ಹೋಗಲಿ ನಾವು ಎಷ್ಟು ಮಾತಾಡೋಕ ಶಂತನು ಗಂಗೆನ ತೇರ್ಲಿಕ್ಕೆ ಉದ್ರಿಸ್ಕೊಂಡು ಅರ್ಧ ದಾರಿಗೆ ಎತ್ತಿತ್ತು ಮುಖ ಮತ್ತೆ ಮದುವೆ ಜನ ಅಂತ ಏನೂ ಇಲ್ಲೇನ ತಾತ ಪ್ರೌಢರ ಆದ ಗಂಡ ಹೆಣ್ಣು ಇಬ್ಬರೇ ಒಪ್ಪಿಗೆಂಡು ಒಂದಾಗುವ ಮದುವೆಗೆ ಮದುವೆಗೆ ಗಾಂಧರ್ವ ವಿವಾಹ ಅಂತ ಹೇಳುವೆ ಇದಕ್ಕೆ ಮೂರನೇವರೆ ಪ್ರವೇಶ ಅಗತ್ಯ ಇಲ್ಲ ಹಿರಿಯು ಇದರ ಒಪ್ಪಿಗೆ ಮತ್ತಿದ್ದವು ಹೀಗೆ ಗಾಂಧರ್ವ ರೀತಿಯಿಂದ ಅವಿಬ್ಬರು ಗಂಡ ಹೆಣ್ಣು ಆದವು ಒಳ್ಳೆ ರೂಪವಂಥ ಗಂಡ ಅನ್ನ ಮೀರಿಸುವಂಥ ಹೆಣ್ಣು ಇಬ್ಬರಿಗೂ ತುಂಬಿದ ಯೌವನ ಮತ್ತೆ ಕೇಳಬೇಕು ಭಾರಿ ಸಂತೋಷದ ಇದ್ದ ವಸುವೆ ಜನ್ಮ ತಾಳಿ ಅದರ ಮುಗಿಸಿಕೆ ಆ ಥರದ ಕಾದುಕಂಡೇ ಇದ್ದೋ ಅಲ್ಲ ಹಾಗೆ ಗಂಗೆ ಬೇಗ ಹೊಸರಾಯ್ತ ಒಂಬತ್ತು ಗಂಗೆ ತುಂಬ ತುಂಬಿ ಒಂದು ದಿನ ಎತ್ತೂಸನ ಯಾರಿಗೂ ತೋರಿಸಿದ್ಲೆ ಆ ಹರುವ ಸುತ್ತಿಕೊಂಡು ಬೇಗ ಬೇಗ ಹಳ್ಳದ ಕಡೆಗೆ ಹೋತು ಅವರ ಮನೆಗೆ ಆ ಕಡೆ ಗಂಗಾ ನದಿ ಹರಿಯತಿತ್ತು ಹೊಸ ನೀರಲ್ಲಿ ಕೊಲ್ಲೋಕು ನಮ್ಮಂಥ ಗಂಗೆನ ಕೇಳಿಕೊಂಬಕ್ಕೆ ಕಾರಣ ಏನಂತ ಗೊತ್ತಿಟ ಗಂಗೆ ಪುಣ್ಯ ನದಿ ಅಂತ ಹೆಸರು ಹೋದ ಹಿಂದೆ ಅದು ದೇವರ ಕಲೇ ಹರ್ಕೊಂಡಿದ್ದರೆ ಭಗೀರಥ ಭೂಲಕ್ಕ ತರಿಸ್ತು ಅಲ್ಲಿಂದ ಪಾತಾಳಕ್ಕೆ ಕರ್ಕೊಂಡು ಹೋಯ್ತು ಅಲ್ಲಿ ಋಷಿಶ್ ಬೌದಿಯಾಗಿ ಅವನ ಭೂಮಿಯರು ಎಷ್ಟೋ ಸಾವಿರ ಜನ ಮೋಕ್ಷ ಬಿದ್ದಿದ್ರು ಅವ್ರು ಬೋಧಿ ರಾಶಿನ ಮೇಲೆ ಗಂಗೆನ ಹರಿದಂಗೆ ಭಗೀರಥ ಮಾಡ್ತು ಹಂಗೆ ಬೂದಿ ಎಲ್ಲ ಹರಿ ಕರ್ಗಿ ತೊಳೆದು ಹೋತು ಅವಕ್ಕೆಲ್ಲ ಮೋಕ್ಷ ಸಿಕ್ಕು ಹಿಂಗೆ ಗಂಗೆ ಮೂರು ಲಾ ಕಡೆ ಕೀರ್ತಿಪರದ ಹಳ್ಳ ಈಗ ನಮ್ಮ ಜನಾಂಗ ತಮ್ಮವರ ಹೆಣಗಳ ಅರ್ಧ ಸುಟ್ಟು ಸೌಧ ಖರ್ಚಿಗೊಳಿಸಿಕೆ ಹಂಗೆ ತೆಗೆದು ಗಂಗೆ ಹಿರಿಕೆಟ್ಟು ಹೋಗಿ ಇನ್ನು ದೊಡ್ಡ ದೊಡ್ಡ ಕಾರ್ಖಾನೆ ಅಲ್ಲಿನ ತ್ಯಾಜ್ಯ ವಸ್ತುಗಳೆಲ್ಲ ಇದಕ್ಕೆ ಹೋಗ್ತವೆ ದೊಡ್ಡ ದೊಡ್ಡ ನಗರಸಭೆವು ಅಲ್ಲಿನ ಪಡಕಗಳೆಲ್ಲ ಇದಕ್ಕೆ ಬಿಟ್ಟು ಹೀಗೆ ಎಲ್ಲರನ್ನೂ ಶುದ್ಧ ಮಾಡುವ ಈ ಪುಣ್ಯ ನದಿ ಈಗ ಹೊಲಸು ಕೆಟ್ಟು ಹೋಗ್ಬಿಟ್ಟು ಹೀಗೆ ಸಕನ ಹೇಳಿ ಹಿಂಗೆ ಅದು ಗಂಗೆ ಮಾತ್ರ ಅಲ್ಲ ನಮ್ಮಲ್ಲಿರುವ ಎಲ್ಲ ಹಳ್ಳಗಳ ಗತಿನೂ ಇದೆ ಹಳ್ಳ ಅಂತ ಹೇಳಿದ್ರೆ ಕಾಲ ಎಲ್ಲ ಕಾಡು ಕೊಳಕುಗಳ ಹೊಲಸುಗಳ ಬಿಸಾಕುವ ಚರಂಡಿಗ ತೇಲಿ ತಿಳ್ಕೊಂಡವಳ ಜನ ಅದ್ರದ್ದು ಎಷ್ಟೋ ಮನುಷ್ಯರಿಗೆ ಪ್ರಾಣಿ ಪಶು ಪಕ್ಷಿಗಳಿಗೆ ಉಪಯೋಗ ಹುಟ್ಟು ತೋರ್ತರ ನೆನ್ಸದೇ ಇಲ್ಲಿ ಹೆಣದ ಊದುಗಳ ಅಸ್ಥಿ ವಿಸರ್ಜನೆ ಅಂತೇಳಿ ಭಾಗಮಂಡಲ ಕಾವೇರಿ ಕನಕಗಳ ಸಂಗಮಾಲಿ ಉಪನಗರ ನೇತ್ರಾವತಿ ಕುಮಾರಧಾರನ ಸಂಗಮಾಲಿ ಹುಟ್ಟವೆ ಮೈಸ ಸತ್ತವನ್ನು ಸುಟಿಗಾನೆ ಊರು ಹೊರಸಿನ ತುಂಬಿದೆ ಅದು ಸಾಲದೆ ಬೂದಿನ ಬೇರೆ ನೀರಲ್ಲಿ ಕರಗಿಸಿ ಹುಟ್ಟವೆ ಅದರಿಂದ ಆಚೆಗೆ ಅದರಿಂದ ಆಚೆಗೆ ಅದೇ ನೀರನ್ನು ಕುಡಿಯುವ ಅದೇ ನೀರಲ್ಲಿ ಮೀಯು ಎಷ್ಟು ಬಜೆ ಅವರ ಪಾಲು ನಾಕು ನಮ್ಮ ಬಗ್ಗೆ ಮಾತ್ರ ನಾವು ಚಿಂತೆ ಮಾಡುವ ಹೊರತು ಬೇರೆಯವರ ಬಗ್ಗೆ ಯೋಚಿಸದೇ ಇಲ್ಲೇ ಎಂಥವೇ ಆದರೂ ಪ್ರಕೃತಿನ ಮೇಲೆ ಸವಾರಿ ಮಾಡಿಕೆ ಆಗೋದು ಅಂತ ಪ್ರಕೃತಿ ಪ್ರಕೃತಿ ಅಂತ ಹೇಳಿದ್ರೆ ಪ್ರತ್ಯಕ್ಷ ದೇವರು ಅದರ ನಿರ್ಮಲವಾಗಿ ಎಸಿಕಿರುವಂಗೆ ನೋಡಿಕೊಂಡ್ರೆ ಬೇರೆ ದೇವರ ಪೂಜೆ ಮಾಡುವುದೇ ಇಲ್ಲೇ ಮಕ್ಕ ತಾತ ರಿವರ್ ಪೊಲ್ಯೂಷನ್ ಮಾಡಿಕ ಸ್ವತಃ ಗಂಗಾದೇವಿಯೇ ದಾರಿ ತೋರಿಸಂಗೆ ಆತಲ್ಲ ಆ ವಿಷಯನ ಅಲ್ಲೇ ಬಿಟ್ಟು ಏನೇನೋ ಹೇಳಿ ಹೇಳಿದೆ ತೊಂದರೆ ಇಲ್ಲೇ ನೀವೆಲ್ಲ ಪ್ರಕೃತಿನ ಸ್ವಚ್ಛತೆಯ ಕಾಪಾಡಿಗೆ ನೋಡಿ ಇನ್ನು ನಮ್ಮ ಕಥೆನ ಮುಂದುವರ್ಸಿನಿ ಮಕ್ಕ ಹುಟ್ಟಿದ ಕೂಸನ್ನ ನೀರು ಪಾಲ್ ಮಾಡಿಕ ಗಂಗೆ ಮನ್ಸಿಗೆ ಬರ್ತಾತ ಅದು ಮಾತು ಕೊಟ್ಟ ಮೇಲೆ ತಪ್ಪಿಗೆ ಅದೇನು ಮತ್ತೆ ಅದೇ ತರ ಮನುಷ್ಯರ ಸಂಬಂಧನ ಆದಷ್ಟು ಬೇಗ ತಪ್ಪಿಸಿ ತರಿಸಕೊಂತ ಅವಕ್ಕೂ ಆತರನು ಇತ್ತು ಈಗಲೂ ಗಂಗೆ ಅಂತ ಗುಡೆಗಳ ಕಥೆಗಳು ಕೇಳಿ ಬಂದಾಗಲ್ಲ ನನ್ನ ಕೂಸು ನಾ ಗಂಗೆ ಮಾಯ ಮಾಡ್ತಂತೇಳಿ ಶಂಕನ ಗೊತ್ತಾತ ಆದರೆ ಆದರೆ ಏನೂ ಆಗದವ್ರ ಹಂಗೆ ಗಂಗೆ ಇತ್ತು ಹೀಗೆ ಸುರೋದು ಕೂಡ ಎಷ್ಟು ಏಳು ಸರ್ತಿ ಆಯ್ತು ಎಂಟನೇ ಸರ್ತಿ ರಾಜ ಒಟ್ಟಿಗೆ ಹೋಗಿ ಆ ಕೂಸನ್ನ ಹಳ್ಳಕ್ಕೆ ಹಾಕೋದ್ರ ತಡ್ತು ನಾ ಹಿಂದೆ ನಿನ್ನೊಟ್ಟಿಗೆ ನಿನ್ನೊಟ್ಟಿಗೆ ಹೇಳಿದಂಗೆ ನಿನ್ನ ಬಿಟ್ಟು ಹೋಗಿ ತಿರ್ಕ ಗಂಗೆ ಹೇಳ್ತು ನಿನಗೆ ಬಂದ ಬಂದಂಗೆ ಮಾಡು ಆದರೆ ಈ ಕೂಸು ಒಂದಾದರೂ ನನಗೆ ಬೇಕು ಅಂತ ಹೇಳ್ತ ರಾಜ ಆಗ ಗಂಗೆ ಇಷ್ಟು ಸಣ್ಣ ಮಕ್ಕಳು ನಿನ್ನಂತ ಗಣ್ಮಕ್ಳಿಗೆ ನೋಡಿಕೊಂಬೆ ಹಂಗೆ ಇದರ ಈಗ ನಾನೇ ಕರ್ಕೊಂಡು ಹೋನೆ ಎದ್ದೆ ಎಲ್ಲ ಕಲಸಿದ ಮೇಲೆ ನಿನ್ನ ಸುವಿನ ಕೊಟ್ಟನೆ ಹೆದರ್ಬೇಡ ಅಂತ ಹೇಳಿ ಕೂಸಂತಕೊಂಡು ಮಾಯ ಆಗಿ ಹೊತ್ತು ಶಂತನು ಗಂಗೆ ಗಂಗೆ ಅಂತ ಗಟ್ಟಿಯಾಗಿ ಹತ್ತಿಕೊಂಡ್ ಮುಚ್ಚರ್ ಹಂಗೆ ಆತ ಅವನ ಮಂತ್ರಿಗೆ ಬಂದು ಹೆಂಗಾರು ಸಮಾಧಾನ ಮಾಡಿ ಅರಮನೆ ಕರ್ಕೊಂಡು ಬಂದು ಎಷ್ಟೋ ದಿನ ಅವ ಅಂತರ್ವಾದ ಹೊರಗೆ ಭಾತಿಯಲ್ಲಿ ಗಂಗೆನ ಒಂದು ಆಳೆತ್ತಲು ಚಿತ್ರ ಬರೆದು ಅದನ್ನು ನೋಡಿಕೊಂಡೇ ಕಾಲ ಕಳೆಯೋದಿತ್ತು ಅಗಲಿಕ ದುಃಖಲಿ ತನ್ನ ಹೆಣ್ಣಿಂದ ದೂರ ಆದ ಉಟ್ಟಲ್ಲಿ ಅದರಷ್ಟು ದೊಡ್ಡ ದುಃಖ ಬೇರೆಂದಿಲ್ಲ ಮಕ್ಕ ಇದು ನಿಮ್ಮ ಸ್ವಂತ ಅನುಭವನ ತಾತ ತಾತ ಅದು ಗೊತ್ತಿದ್ದದಲ್ಲ ಮಕ್ಕಳೇ ಅದರ ಮತ್ತೊಮ್ಮೆ ಕತೆಗೋಕೋ ಹೇಗೆ ಹೋದ ಕತೆ ಮುಂದೆ